Namaskara boys, Travel with Shri channel ge swagata suswagata. Ellaru hengidira, chenagidira? Naan sakata idine. So ivattu bandu short evening ride hogta idvi nanu nam anna ellige anta inna gottilla nanage. ನೆನ್ನೆ ಕಾಲ್ ಮಾಡಿ ನಾಳೆ ಕೊಲಂಬಿಯಾ ಶಾತ್ರ ಬಾಂದ್ರು 5 ಗಂಟೆಗೆ. ಈಗ 4:50 ಹೋಗೋವರೆಗೆ ಕರೆಕ್ಟ್ ಆಗುತ್ತೆ. ನನ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ, ನನ್ನ ಚಾನಲ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಅಲಾಟ್. 77 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜ ತುಂಬ ಖುಷಿ ಆಯಿತು. ವ್ಯೂಸ್ ನೋಡಿದ್ರೆ 250 ಇದೆ, ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 77. ಇಟ್ಸ್ ಓಕೆ, ಬಟ್ ನೋಡ್ತಾ ಇದ್ದೀರಾ ವೀಡಿಯೋಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡ್ತಾ ಇರೋರು. ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ, ಬರ್ಕೊಡ್ತೀನಿ. ಯಾವ ವ್ಲಾಗರು ಅಂತ ಕಂಟೆಂಟ್ ಹಾಕಿರ್ಬಾರ್ದು, ಅಂತಂಥ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಫ್ಯೂಚರಲ್ಲಿ. ಹುಡುಕ್ಬಿಡಿ ಯೂಟ್ಯೂಬ್ ಚಾನಲಲ್ಲಿ, ಆ ಥರ ಪ್ಲೇಸ್ಗೆ ಹೋಗಿರೋದು ಇರಲೇಬಾರ್ದು. ಅಂಥ ಕಂಟೆಂಟ್ ಹಾಕೇ ಹಾಕ್ತೀನಿ ನಾನು. ಪ್ಲೇಸ್ಗಳು ಸುಮಾರು ಗೊತ್ತಿದೆ, ಬಟ್ ಹೋಗಬೇಕು ಅದಕ್ಕೆಲ್ಲ ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ, ಫ್ರೆಂಡ್ಸ್ ಬರಬೇಕು. ಪ್ಲ್ಯಾನ್ ಹಾಕ್ತಾ ಇದ್ದೀವಿ, ನೋಡೋಣ. ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಮತ್ತು ನಿಮಗೆ ಚಾನಲ್ ನನ್ನ ವೀಡಿಯೋಸಲ್ಲಿ ಏನು ಇಷ್ಟ ಆಗ್ತಾ ಇದೆ, ಏನು ಇಷ್ಟ ಆಗ್ತಾ ಇಲ್ಲ, ಇನ್ನೂ ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ನಾನು ಅಂತ ಕಮೆಂಟ್ ಮಾಡಿ ಹೇಳಿದ್ರೆ ಅದ್ರ ಮೇಲೆ ಹೋಮ್ವರ್ಕ್ ಮಾಡ್ತೀನಿ ನಾನು. ಇನ್ನೂ ಏನು ಇಂಪ್ರೂವ್ ಆಗಬೇಕು ಅಂತ, ಏನು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಅಂತ ಇಂಥ ಭಯ ಬಂದರು. ನಮಸ್ಕಾರ. ಕರಿಘಟ್ಟ ಆಯಿತು, ಒಂದು 5 ನಿಮಿಷ ನೋಡಿ ಮೀಟ್ ಮಾಡಿ. ನಮ್ಮ ಅಣ್ಣ ರಾಜೇಶ್ ಅಂತ. ನೀವು ಎಷ್ಟೊತ್ತಿಗೆ ಬಿಟ್ರಿ ಮನೆ? ಏನು ಅಂದರೆ ಹೊಸ ಗಾಡಿ, ಇಂಜಿನ್ ಬ್ರೇಕಿಂಗ್ ಪೀರಿಯಡಲ್ಲೇ ಇದೆ. ಸೊ ಜಾಸ್ತಿ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ. ವಿತಿನ್ 50-55 ಕಿಲೋಮೀಟರ್ಸ್ ಪರ್ ಹವರ್ ಅಲ್ಲೇ ಇರಬೇಕು ಅವ್ರದ್ದು. ಅಷ್ಟೊಳಗಡೆ ಓಡಿಸ್ಬೇಕು 1000 ಕಿಲೋಮೀಟರ್ ಕಂಪ್ಲೀಟ್ ಆಗೋವರೆಗೆ. ಡ್ಯೂಕು NS ಇದು ಒಂದು ತುಂಬ ಒಳ್ಳೆ ಗಾಡಿಗಳೇ. ಅದು ಪವರ್ ಕಂಪೇರ್ ಮಾಡೋಂಗೆ ಇಲ್ಲ 200cc ಸೆಗ್ಮೆಂಟಲ್ಲಿ. ಬಟ್ ಫಾರ್ ಎ ಚೇಂಜ್ ಹೋಗಬೇಕು ಅಂದರೆ ಈ ಗಾಡಿ ರೆಕಮೆಂಡ್ ಮಾಡ್ತೀನಿ. ಸಖತ್ ಗಾಡಿ. ಸೊ ಇವಾಗ ನಾವು ಕರಿಘಟ್ಟಾಗಿ ಹೋಗ್ತಾ ಇದ್ದೀವಿ. ಅಲ್ಲಿದ್ದು ಒಂದು ಇತಿಹಾಸ ಹೇಳಬೇಕು ಅಂದರೆ ನಿಮಗೆ, ಒಟ್ಟು 4 ಯುಗ ಇದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಅದರಲ್ಲಿ ತ್ರೇತಾಯುಗ ಅಂದರೆ ರಾಮ ಇದ್ದಿದ್ದು, ಶ್ರೀರಾಮ ಇದ್ದಿದ್ದು ಯುಗ ಅದು. ಏನು ಅಂದರೆ ರಾವಣ ಸೀತೆನ ಕಿಡ್ನಾಪ್ ಮಾಡಿರ್ತಾನಲ್ಲ, ಕಿಡ್ನಾಪ್ ಏನಂತಾರೆ, ಅಪಹರಣ ಮಾಡಿರ್ತಾನಲ್ಲ, ಆಗ ಇಂಡಿಯಾಯಿಂದ ಆ ಕಡೆ ಲಂಕಾಗೆ ಹೋಗ್ಬೇಕು ಅಂದರೆ ಶ್ರೀ ಇಂಡಿಯಾ ಅದು ಬೇಸಿಕ್ಲಿ ಲಂಕಾ ಅಂದರೆ ಶ್ರೀಲಂಕಾ ಅದು. ಸೊ ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗಬೇಕು ಅಂದರೆ ಸೇತುವೆ ಮಾಡ್ತಾರೆ ರಾಮ ಮತ್ತು ವಾನರ ಸೈನ್ಯ. ವಾನರ ಸೈನ್ಯ ಇಬ್ಬರೂ ಸೇರಿಕೊಂಡು ಸೇತುವೆ ಮಾಡ್ತಾರೆ, ಕಟ್ಟುತ್ತಾರೆ. ಅದು ಕಟ್ಟಬೇಕಾದ್ರೆ ಗುಡ್ಡ ಬೆಟ್ಟ ಅದೆಲ್ಲ ಬೇಕಲ್ಲ, ಏನು ಕಲ್ಲಲ್ಲೇ ಎಲ್ಲ ಮಾಡೋಕ್ಕಾಗುತ್ತಾ, ಬಂಡೆಗಿಂಡ ಎಲ್ಲ ಬೇಕು. ಸೊ ಆವಾಗ ಏನು ಮಾಡ್ತಾರೆ ಅಂದರೆ ಸುಗ್ರೀವ ಹೋಗಿ ತಿರುಪತಿ ಇದೆಯಲ್ಲ ಅಲ್ಲಿಂದ ಒಂದು ಬೆಟ್ಟ ತೊಗೊಂಡು ಬರ್ತಾ ಇರ್ತಾರೆ ಕಟ್ ಮಾಡಿಕೊಂಡು. ಆ ಬೆಟ್ಟ ತೊಗೊಂಡು ಬರಬೇಕಾದ್ರೆ ಒಂದವೇ ಯಾವುದೋ ಋಷಿ ಮುನಿ ಸಿಗ್ತಾರೆ,
ಋಷಿ ಮುನಿ ಹೇಳ್ತಾರೆ ತುಂಬ ಶ್ರೇಷ್ಠವಾದ ಬೆಟ್ಟ ಇದು, ಹಂಗೆಲ್ಲ ತಗೊಂಡು ಹೋಗಂಗಿಲ್ಲ, ಬೇರೆ ನಿಮ್ಮ ನೀಡ್ಸ್ಗೆಲ್ಲ ಯೂಸ್ ಮಾಡ್ಕೊಳ್ಬೇಡಿ ಇದು ಅಂತ ಹೇಳಿದಾಗ ಋಷಿ ಮುನಿ ಆ ಬೆಟ್ಟನ ಅಲ್ಲೇ ಇಟ್ಬಿಟ್ಟು ಬೇರೆ ಬೆಟ್ಟ ಹುಡ್ಕೊಂಡು ಹೋಗ್ತಾರೆ. ಅದೇ ಈ ಕರಿಘಟ್ಟ. ಇನ್ನು ಮುಂದೆ ಮುಂದೆ ಹೋಗ್ತಾ ಎಷ್ಟು ಪೀಕ್ ಹೈಟಲ್ಲಿದೆ ಅದೆಲ್ಲ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ಮೈಸೂರು ಸೈಡ್ ಮಳೆ ಇಲ್ಲ, ಶ್ರೀರಂಗಪಟ್ಟಣ ಸೈಡು ಮಳೆ ಬರ್ತಾ ಇದೆ. ಮಳೆ ಬಂದು ಕಮ್ಮಿ ಆಗಿದೆ, ಬಟ್ ಇನ್ನೂ ಹನಿಗಳು ಆಗ್ತಾನೆ ಇದೆ. ಯಾವಾಗ ಜಾಸ್ತಿ ಆಗುತ್ತೋ ಹೇಳೋಕ್ಕಾಗಲ್ಲ. ಏನು ಬೇರೆ ಇದು ಥರ್ಡ್ ಬ್ಲಾಗು, ಕ್ಲೀನಾಗಿ ಮಾಡೋಣ ಅಂದರೆ ಈ ಥರ ಮಳೆ ತರಿಸ್ಬಿಟ್ಟಿಯಲ್ಲಪ್ಪ. ನಂಗೆ ಮಳೆ ನೆನೆಯೋಕೆ ಇಷ್ಟ, ಬಟ್ ಬ್ಲಾಗ್ ಮಾಡೋಕೆ ಕಷ್ಟ. ನನಗೆ ನಾನು ಮಳೆ ಇದ್ರೂ ತಡ್ಕೊತೀನಿ, ನನಗೇನು ನನಗೆ ಇಷ್ಟನೇ. ನಮ್ಮ ಅಣ್ಣನಿಗೆ ಮಳೆ ಆಗಲ್ಲ, ನೋಡೋಣ ಏನಾಗುತ್ತೆ. ನಾನು ಲಾಸ್ಟ್ ಟೈಮ್ ಪ್ರಾಪರ್ ಆಗಿ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದು ಡಿಸೆಂಬರಲ್ಲಿ ಐ ಗೆಸ್, ಹಾಂ December 3rd ಬಂದಿದ್ದು. ಅಣ್ಣ ಇಲ್ಲ ರೈಟ್ ಹೋಗೋಣ ಅಲ್ಲಿ, ಇಲ್ಲ ಹೊಟ್ಟೋಗೋಣ ಅಥವಾ ಎಲ್ಲ ಹೋಗೋಣ. ಹಿಂಗೆ ಹೋಗೋಣ, ಚೂರು ಮುಂದೆ ಬಂದ್ಬಿಟ್ವಿ, ಬಟ್ ನೋ ಪ್ರಾಬ್ಲಮ್. ಶ್ರೀರಂಗಪಟ್ಟಣದ ಹತ್ರ ಈ ಕಡೆ ಒಂದು ಡಿವೈಡರ್ ಸಿಗುತ್ತೆ. ಮೈಸೂರಿಂದ ಬರಬೇಕಾದ್ರೆ ನೀವು ಲೆಫ್ಟ್ ತೊಗೊಳ್ಬೇಕು, ಸಾರಿ ರೈಟ್ ತೊಗೊಳ್ಬೇಕು. ಬೆಂಗಳೂರಿಂದ ಬರಬೇಕಾದ್ರೆ ಲೆಫ್ಟ್ ತೊಗೊಳ್ಬೇಕು. ಟಿಪ್ಪುದು ಯಾವುದೋ ಒಂದು ಸ್ಯಾಂಡ್ ಪ್ಯಾಲೆಸ್ ಏನೋ ಇದೆ ಇಲ್ಲಿ. ಅದು ಬಿಟ್ಟರೆ ಈ ರೂಟಲ್ಲಿ ಏನಿದೆ, ನಿಮಿಷಾಂಬ ದೇವಸ್ಥಾನ ಇದೆ. ಅದು ಬಿಟ್ಟರೆ ಕರಿಘಟ್ಟ, ಕರಿಘಟ್ಟಿಂದ ಹಂಗೆ ರೋಡಲ್ಲಿ ರೈಟ್ ಸ್ಟ್ರೈಟ್ ಹೊಟ್ಟೋಗ್ಬಿಟ್ರೆ ಶೂಟಿಂಗ್ ಮಾದೇಪುರ ಅಂತ ತುಂಬ ಶೂಟಿಂಗ್ಸ್ ನಡೆದಿದೆ ಅಲ್ಲಿ ಕನ್ನಡ ಮೂವೀಸು. ಮಳೆ ಜಾಸ್ತಿ ಆಯಿತು ನನಗೂ ಓಕೆ, ನಮ್ಮ ಅಣ್ಣಂದೇ ಇವಾಗ ಕ್ವಾಟ್ಲೇ ಇರೋದು. ಪಕ್ಕ ಹೇಳ್ತೀನಿ ಸೈಡಿಗೆ ಹಾಕ್ತಾರೆ, ಬಾ ಸೈಡಲ್ಲಿ ನಿಂತ್ಕೊಂಡು ಆಮೇಲೆ ಹೋಗೋಣ ಅಂತ. ಇವಾಗ ನೋಡಿ ಸ್ಲೋ ಮಾಡ್ತೀನಿ, ಸೈಡಿಗೆ ಹಾಕ್ತು ಅಂತಾರೆ ಹೇಳಿಲ್ಲ ಗೊತ್ತಿತ್ತು ನಮ್ದೇ ಇರ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಇರಲಿ, ನಮ್ಮೊಬ್ರದೇ ಅಲ್ಲ ಎಲ್ಲರದ್ದು ನೋಡ್ಬೇಕು. ಸೊ ನನಗೇನಾಗಿ ಮಳೆ ನಿಲ್ಲಂಗೆ ಕಾಣಿಸ್ತಾ ಇಲ್ಲ, ರಾಂಗ್ ಟೈಮಲ್ಲಿ ಬಂದ್ವಿ ನಾವು ಅಲ್ವಾ. ಫುಲ್ ಮೋಡ, ಎಲ್ಲಿ ಎಲ್ಲೂ ಇದೇ ಕಾಣಿಸ್ತಾ ಇಲ್ಲ. ಓಕೆ, ಮಳೆ ನಿಂತ್ಮೇಲೆ ಸಿಗ್ತೀವಿ, ಟಾಟಾ ಬಾಯ್ ಬಾಯ್. ಸೊ ಇವಾಗ ಒಂಚೂರು ಮಳೆ ನಿಂತಿದೆ, ಅದಕ್ಕೆ ಹೊರಡ್ತೀವಿ. ಇನ್ನು ಬರ್ತಾ ಇದೆ, ಬಟ್ ಆ ಕಂಪೇರ್ ಮಾಡಿದ್ರೆ ಈಗ ಒಂಚೂರು ಕಮ್ಮಿ ಆಗಿದೆ. ನಮ್ಮ ಅಣ್ಣನ ಮನೆ ಮಳೆ ಆಗಲ್ಲ, ಅದೇ ಒಂದು ಇದು, ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಪುನಃ ಎಲ್ಲಾದರೂ ನಿಂತ್ಕೊಳ್ಳೋಣ ಅಂದರೆ ಇಟ್ಸ್ ಓಕೆ, ನಿಂತ್ಕೊಂಡು ಹೋಗೋಣ. ಇವತ್ತು ನಾನು ಇದು ಕಂಪ್ಲೀಟ್ ಮಾಡಲೇಬೇಕು ನಾನು ಈ ವ್ಲಾಗು, ಯಾಕಂದರೆ ಇನ್ನು ಬಿಟ್ಟರೆ ಇನ್ನು ಯಾವಾಗ ಮಾಡ್ತೀನೋ ಅಂತ ಅವ್ರಿಗೆ ಗೊತ್ತು. ಸೋಮವಾರದಿಂದ ನಮ್ಮ ಲ್ಯಾಬ್ ಎಕ್ಸಾಮು. ಹಾಂ ತಗೊಳ್ಳಿ, ಕಮ್ಮಿ ಆಯಿತು ಅನಿಸುತ್ತೆ ಅದಕ್ಕೆ ಇವ್ರು ಹೊಡ್ತಾ ಇದ್ದಾರೆ. ನಿಂತ್ಕೊಳ್ಳೋಣ, ಅದು ಬರ್ತಾ ಇದೀವಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ. ಇದು ಹಾಕೊಳ್ಳಿ ಫುಲ್ಲು. ಹಾಂ, ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ಸ್ಟ್ರೈಟ್ ಆಗಿ ಒಂಚೂರು ಲೆಫ್ಟ್ ಆಗಿ ಆಮೇಲೆ ಒಂದು ರೈಟ್ ಆಗ್ಬಿಟ್ಟು ಸ್ಟ್ರೈಟ್ ಆಗಿ ಲೆಫ್ಟ್ ಆಗಿ ರೈಟ್ ಆದರೆ
பெற்றதா புல் வந்த அடியில் இருந்து முடி வரைக்கும் வந்தேன். அவர் சிவா மட்டும் யாவது சிவல்ல ಬಂತು ಜರ್ನಿಲ್ ಟ್ವಿಸ್ಟು. ಏನಪ್ಪ ಆಯಿತು ಅಂದರೆ ಮಳೆ ಬರ್ತಾ ಇದ್ದಿದ್ದ ಕಾರಣ ರೆಕಾರ್ಡಿಂಗ್ ಸರಿ ಆಗಿರಲಿಲ್ಲ ಆಡಿಯೋ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇಲ್ಲಿಂದ ಇನ್ನು ಫುಲ್ ವಿಡಿಯೋಗೆ. ಸೊ ಆಮೇಲೆ ಮಳೆ ಜಾಸ್ತಿ ಆಗಿದ್ದ ಕಾರಣದಿಂದ ನಮ್ಮ ಅಣ್ಣನೂ ಬರಲ್ಲ ಅಂದರು. ನನಗೂ ಅವ್ರು ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಈ ಬ್ಲಾಗ್ ಕಂಪ್ಲೀಟ್ ಮಾಡಬೇಕು ಅಂತ ಹೋಗಿ ಬಾ ನೀನು, ನಾ ಇಲ್ಲೇ ಕೂತಿರ್ತೀನಿ ಅಂದರು. ಸೊ ಅದಕ್ಕೆ ಇಲ್ಲಿಂದ ಏನಿರಲಿಲ್ಲ, ಒಂದು ಹಾರ್ಡ್ಲಿ 10 ಮಿನಿಟ್ಸ್ ಜರ್ನಿ ಕರಿಕಟ್ಟಾಗೆ. ಸೊ ಒಬ್ಬನೇ ಹೋಗಿ ಬರ್ತೀನಿ ಅಣ್ಣ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಾನು ಹೊರಟೆ. ಸೊ ಮಳೇಲಿ ನಿಂತ್ಕೊಂಡು ರೈಡ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು, ದಿನಗಳ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಗಿತ್ತು. ಲಾಸ್ಟ್ ಟೈಮ್ ಈ ಥರ ಮಳೆಯಲ್ಲಿ ರೈಡ್ ಮಾಡಿದ್ದಿದ್ದು ಅಂದರೆ ಬೆಂಗಳೂರಿಗೆ ಹೋಗಬೇಕಾದ್ರೆ, ನಾನು ಸೆಪ್ಟೆಂಬರಲ್ಲಿ ಹೋದಾಗ ಈ ಥರ ಮಳೆಯಲ್ಲಿ ರೈಡ್ ಮಾಡ್ಕೊಂಡು ಹೋಗಿದ್ದಿದ್ದು. ಅದು ಬಿಟ್ಟರೆ ಈ ಥರ ಮಳೆಯಲ್ಲಿ ಎಲ್ಲೂ ರೈಡೇ ಆಗಿರಲಿಲ್ಲ. ಹೆವಿ ಮಜಾ ಮಾಡ್ತಾಯಿದ್ದೆ ಇಲ್ಲಿ ಈ ರೈಡಲ್ಲಿ. ಒಂಥರ ತುಂಬ ಚೆನ್ನಾಗಿತ್ತು ಈ ರೈಡು. ಮಳೆ ಬಂದ್ರೂ ಒಂಥರ ಫೀಲಿಂಗೇ ಬೇರೆ ಮಳೆಯಲ್ಲಿ ರೈಡ್ ಮಾಡೋಕ್ಕೆ. ನೀವು ಶ್ರೀರಂಗಪಟ್ಟಣ ಊರು ಒಳಗಡೆಯಿಂದ ಹೋಗಬೇಕಾದ್ರೆ ಕರಿಘಟ್ಟಕ್ಕೆ ಈ ಬ್ರಿಡ್ಜ್ ಸಿಗುತ್ತೆ. ಮಾತ್ರ ಮಳೆ ಟೈಮಲ್ಲಿ ಇಲ್ಲಿ ಬಂದುಬಿಟ್ರೆ ಅಲ್ಲಿ ನಿಮಿಷಾಂಬ, ಆ ಕಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಿಮಿಷಾಂಬ ಅಂತ ದೇವಸ್ಥಾನ, ಫುಲ್ ಫೇಮಸ್ ದೇವಸ್ಥಾನ. ಈ ಥರ ಮಳೆ ಟೈಮಲ್ಲಿ ಆ ಕಡೆ ಹೊಟ್ಟೋಗ್ಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ನೀರಲ್ಲಿ ಆಟ ಆಡೋಕ್ಕೆ. ಇಲ್ಲಿಂದ ಇಲ್ಲೇ ಒಂದು ಲೆಫ್ಟ್ ಹೋಗಿ ಶಾರ್ಟ್ ರೈಟ್ ತೊಗೊಂಡ್ರೆ ಬೆಟ್ಟ ಸಿಗುತ್ತೆ, ಅದೇ ಕರಿಘಟ್ಟ ಬೆಟ್ಟ. ಇಲ್ಲಿಂದ ಹತ್ರನೇ. ನನಗೆ ಈ ಥರ ಹಂಪ್ಸ್ಗಳಂದರೆ ತುಂಬ ಇಷ್ಟ. ಸಿಕ್ಬಿಟ್ರೆ ಅಂತೂ ಮೇನ್ ರೋಡಲ್ಲಿ, ರಿಂಗ್ ರೋಡಲ್ಲಿ ಈ ಥರ ಜಾಸ್ತಿ ಹಂಪ್ಸ್ಗಳಿರುತ್ತೆ. ರಜ್ಜಿ 80-90 ಹೋದ ಅಂದರೆ ಹಂಪ್ಸ್ ಗೊತ್ತೇ ಆಗಲ್ಲ, ಬಂದಿದ್ದು ಗಟ 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 ಅಂತ ಹೊಟ್ಟೋಗ್ಬಿಡುತ್ತೆ. ಸಖತ್ತ ಇರುತ್ತೆ ಆ ಥರ ಹಂಪ್ಸ್ ಒಂಥರ. ಈ ಕಾಲುವೆಯಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ ಫ್ರೆಂಡ್ಸ್ ಜೊತೆ. ನಾವು ಮೈಸೂರಿಂದ ಬರ್ತೀವಿ ಇಲ್ಲಿ ಸ್ವಿಮ್ ಮಾಡೋಕ್ಕೆ. ನಾನು, ದರ್ಶನ್ನು, ನಮ್ಮ ಗ್ಯಾಂಗ್ಗೆ, ಒಂದು ಗ್ಯಾಂಗ್ ಇದೆ ನಮ್ಮದು, ಸ್ವಿಮ್ಮಿಂಗ್ ಗ್ಯಾಂಗು. ಫುಲ್ಲು ಕೊರೋನಾ ಟೈಮ್ಕಿಂತ ಮುಂಚೆ ಇಲ್ಲೆಲ್ಲ ಸ್ವಿಮ್ ಮಾಡೋಕ್ಕೆ ಬರ್ತಾಯಿದ್ವಿ. ಆ ಟೈಮೇ ಒಂಥರ ಚೆನ್ನಾಗಿತ್ತು, ಪ್ರೀ ಕೊರೋನಾ ಪಿರಿಯಡ್. ಸಖತ್ತಾಗಿತ್ತು. ಇಲ್ಲಿಂದ ಹಂಗೆ ಬೆಟ್ಟದಕ್ಕೆ ಅಲ್ಲಿ ಅದೇ ರೂಟ್ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದ ಸ್ಕಿಟ್ ಆಗ್ತಾಯಿತ್ತು ಹೆವಿ. ಅದು ಬೇರೆ ಕಾರ್ನರಿಂಗ್ ಇದೆ ಅಲ್ವಾ, ಘಾಟ್ ಸೆಕ್ಷನ್ ಥರ ಇದು ಒಂಥರ. ಸೊ ತುಂಬ ಸ್ಕಿಡ್ ಆಗ್ತಾಯಿತ್ತು. ಅಲ್ಲಿಂದ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹನುಮಂತನ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನೀವು ಹೋದರೆ ಮೆಟ್ಲುಗಳಿದೆ, ಹಂಗಿಂದನೂ ಹೋಗ್ಬೋದು ನೀವು ಮೇಲೆ. ಸುಮಾರು ಒಂದು 550 ಮೆಟ್ಲು ಇರ್ಬೋದು, 550 ಸ್ಟೆಪ್ಸ್ ಇರ್ಬೋದು. ಅಲ್ಲಿ ಆ ಕಡೆಯಿಂದನೂ ಹೋದರೆ ತುಂಬ ಚೆನ್ನಾಗಿದೆ. ವಯಸ್ಸಾದವ್ರಿಗೆ ಈ ಕಡೆಯಿಂದ ಹೊರಟೋಗ್ಬೋದು, ಕಾರು ಏನಾದರೂ ಇದ್ದರೆ ಕರ್ಕೊಂಡು. ಈ ಥರ ಈ ರೋಡ್ ಮೊದಲು 5 ವರ್ಷದಿಂದ ಎಲ್ಲ ಹಿಂಗೆ ಇರಲಿಲ್ಲ, ಫುಲ್ಲು ಆಫ್ ರೋಡಿಂಗ್ ಇತ್ತು, ಕಳ್ಳು ಮಣ್ಣು ಹೆವಿ ಇತ್ತು, ಈ ಥರ ಇರಲಿಲ್ಲ. ಈಗ ಒಂದು 5 ವರ್ಷದಿಂದ ಇಲ್ಲಿ ಮಾಡಿರೋದು. ಚೆನ್ನಾಗಿತ್ತು ಮಾತ್ರ, ಆಗಲೂ ಒಂಥರ ಚೆನ್ನಾಗಿತ್ತು, ಬಟ್ ಈಗಲೂ ಒಂಥರ ಕಂಫರ್ಟೇಬಲ್ ಇವಾಗ. ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಕರಿಘಟ್ಟ ದೇವಸ್ಥಾನ. ಶ್ರೀನಿವಾಸ ದೇವರದು ಮೂರ್ತಿ ಇರೋದಿಲ್ಲಿ. ಒಂಥರ ತುಂಬ ಪವರ್ಫುಲ್ಲೇ ಅನ್ಬೋದು ಈ ದೇವಸ್ಥಾನ. ಕರ್ನಾಟಕದ್ದು ತಿರುಪತಿ ಅಂತಲೂ ಕರೀತಾರೆ ಕೆಲವರು. ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಇಲ್ಲಿ ರೈಟ್ ಸೈಡಲ್ಲಿ ಟ್ರಕ್ಕಿಂಗ್ ಮಾಡ್ಬೋದು, ಮೊದಲು ಬಿಡ್ತಾಯಿದ್ರು, ಈ ಕೊರೋನಾ ಸ್ಟಾರ್ಟ್ ಆಗಿದಾಗ್ಲಿಂದ ಅಲ್ಲಿ ಟ್ರಕ್ಕಿಂಗಿಗೆ ಬಿಡ್ತಾಯಿಲ್ಲ.
ಸೊ ಮುಕ್ಕೊಳ್ಳಿ ಆಚೆಯಿಂದಾನೆ ಕೈಗೆ ದೇವರು ಶ್ರೀ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ನಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಜಾ ಇರ್ತಾ ಇತ್ತು, ಬೇಜಾರಾಗ್ತಾ ಇದೆ, ಬಟ್ ಏನಿಲ್ಲ, ಓಕೆ ನೆಕ್ಸ್ಟ್ ಟೈಮ್ ಬರ್ತೀವಿ. ಏನಿದೇನ ಲಾಸ್ಟ್ ರೈಡ್ ನಮ್ಮ ಅಣ್ಣನ ಜೊತೆ, ಇನ್ನೂ ಜೀವನ ಪೂರ್ತಿ ರೈಡ್ ಮಾಡೋದಿದೆ, ಹೋಗೋಣ ಅವ್ರ ಜೊತೆನೂ. ಹಿಂದ್ಗಡೆ ಇಲ್ಲಿ ಗಾಡೀಲಿ ಹೋಗೋಣ ಬೇಡು ಅಂತ ಡಿಸೈಡ್ ಮಾಡ್ತಾ ಇದೆ, ಹಂಗೆ ಒಂದು ಸುತ್ತಾಕೊಂಡು ಬರೋಣ, ನನ್ನ ಗಾಡಿಗೂ ಪ್ರದಕ್ಷಿಣೆ ಹಾಕ್ಸೋಣ ಅಂದ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡೆ ಇಲ್ಲೇ ಗಾಡೀಲಿ. ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಅಲ್ಲಿ ಹಿಂದೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋದೋ ಬೇಡು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಏನನ್ನಿಸ್ತು ಅಂದರೆ, ಇಷ್ಟು ದೂರ ಬಂದಿದ್ದೀನಿ, ಅದು ಒಂದು ಮುಗಿಸ್ಕೊಂಡು ಬಿಡೋಣ ಗಾಡೀಲೇ. ಆ್ಯಕ್ಚುಲಿ ಗಾಡಿ ಅಲ್ಲಿ ತೊಗೊಂಡು ಹೋಗೋಕ್ಕಿಲ್ಲ, ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಫುಲ್ ಡೇಂಜರ್, ಆ ಕಡೆ ಹೋದರೆ ವ್ಯೂ ಪಾಯಿಂಟ್ ಹತ್ರ ಗಾಡೀಲಿ. ಬಟ್ ಯಾರೂ ಇರಲಿಲ್ಲ ಅಲ್ವಾ, ಸಿಕ್ಕಿದ್ದೆ ಚಾನ್ಸು ಅಂತ ಗಾಡಿನೇ ತೊಗೊಂಡು ಹೋಗಿಸ್ದೆ ಅಲ್ಲಿ. ಸೊ ಇಲ್ಲಿಂದ ಏನಿಲ್ಲ, ನಡ್ಕೊಂಡು ಹೋದ್ರೂ ಹಾರ್ಡ್ಲಿ 5 ಮಿನಿಟ್ಸಲ್ಲಿ ಹೋಗ್ಬೋದು, ಗಾಡೀಲಿ ಇನ್ನೂ ಬೇಗ ಹೊರಟೋಗ್ಬೋದು. ಹೋಗ್ತಾ ಇದ್ದೆ ಸಖತ್ತಾಗಿತ್ತು, ಆಫ್ ರೋಡಿಂಗಲ್ಲಿ ಮಳೆಯಲ್ಲಿ ಈ ಥರ ಹೋಗಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಇಲ್ಲಿ ಮಳೆ ಆದ್ರದ್ರಿಂದ ಮಣ್ಣು ಫುಲ್ ಒಂಥರ ಬದಿ ಒಳಗಡೆನೇ ಹೋಗ್ತಾ ಇತ್ತು ಟೈರು, ಚೆನ್ನಾಗಿತ್ತು ಒಂಥರ. ಸೊ ಇಲ್ಲಿಂದ ಅಲ್ಲೇ ಒಂಚೂರು ಹಿಂದೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು, ಇಲ್ಲಿ ಫುಲ್ಲು ಒಂಥರ ಬಂಡೆಗಳಿತ್ತು ಅಲ್ವಾ, ಸೊ ಇಲ್ಲಿ ಗಾಡಿ ತೊಗೊಂಡು ಬರೋಕ್ಕಾಗಲ್ಲ, ಅಲ್ಲೇ ಹಿಂದೆ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಹೋದೆ. ನೋಡ್ತೀನಿ ಆ ಕಡೆನೂ ಫುಲ್ ಮಳೆ, ಫುಲ್ಲು ಒಂಥರ ಸೀನರಿ ಸಖತ್ತಾಗಿತ್ತು. ಸ್ಲೋ ಮೋ ಆಗ್ತೀನಿ ನೋಡಿ ಇದು. ಮುಗೀತು ಅಂತ ವಾಪಸ್ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತಾ ಸ್ಲೋಮೋ, ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಏನಿಲ್ಲ, ಚಿಕ್ಕದು, ಏನು ತುಂಬ ದೊಡ್ಡದೇನಲ್ಲ. ವಾಪಸ್ ಇಳಿತಾ ಇದ್ದೆ. ಈಗ ಒಂಚೂರು ಮಳೆ ಕಮ್ಮಿ ಆಗಿತ್ತು ಕಂಪೇರ್ ಮಾಡಿದ್ರೆ, ನಾನು ಬಂದಾಗ ತುಂಬ ಜಾಸ್ತಿ ಆಗಿತ್ತು, ಈಗ ಕಮ್ಮಿ ಆಗಿದೆ. ಹೋಗಿ ನೋಡ್ತೀನಿ, ನನ್ನ ಗಾಡಿನೇ ಕಾಣಿಸ್ತಾ ಇಲ್ಲ, ಎಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಅಂತಲೇ ಕಾಣಿಸ್ತಾ ಇಲ್ಲ, ಎಲ್ಲಿ ನಿಲ್ಲಿಸಿದೆ ಅಂತಲೇ ಮರ್ತೋಗಿದೆ ನನ್ನ ಗಾಡಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕ್ತೀನಿ, ಗಾಡಿನೇ ಸಿಗ್ತಾ ಇಲ್ಲ. ತಲೆ ಕೆಟ್ಟೋಯ್ತು ಒಂದೆರಡು ಸೆಕೆಂಡು, ಏನಪ್ಪ ಆಯಿತು ಗಾಡಿ, ಎಲ್ಲಿ ಬಂದ್ಬಿಡಿ, ಎಲ್ಲಿ ನಿಲ್ಲಿಸ್ಬಿಟ್ಟೆ ನಾನು ಅಂತ. ಆಮೇಲೆ ಆ ಕಡೆ ಇನ್ನೊಂದು ಕಡೆ ಇದೆ, ಅಲ್ಲೋಗಿ ನೋಡ್ತೀನಿ, ಅಲ್ಲಿ ನಿಲ್ಲಿಸಿದ್ದೆ. ಅಂತೂ ಇಂತೂ ಗಾಡಿ ಕಾಣಿಸ್ತು, ಗಾಡಿ ಕಾಣಿಸಿದ ತಕ್ಷಣ ಖುಷಿ ಆಗೋಯಿತು, ಓಡು ಒಳ್ಳೆ ಭಾಗ ಮಿಲ್ಕಾ ಭಾಗ ಹೋದಂಗೆ ಓಡು 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 ಹೋದೆ. ಸೊ ನಿಮಗೋಸ್ಕರ ಅಂತ ಮಳೆಯಲ್ಲಿ ನಿಂತ್ಕೊಂಡು ನಮ್ಮ ಅಣ್ಣನಿಗೆ ಬಿಟ್ಟು ಬಂದು ವ್ಲಾಗ್ ಮಾಡಾಕ್ತಾ ಇದ್ದೀನಿ. ಪ್ಲೀಸ್, ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಮನೇಲಿ ಸುತ್ತಕೆ ಇದ್ದರೆ ಫೋನ್ ತೊಗೊಂಡು ಬೆಲ್ ಐಕಾನ್ ಮೇಲೆ ಟಪ 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 ಅಂತ ಓಡ್ದು ಎತ್ತಾಕ್ಬಿಡಿ, ಆ ಬೆಲ್ ಐಕಾನ್ದು ಬೆಲ್ಲಕ್ಕಿ ತಗೊಡ್ಬೇಕು, ಹಂಗೆ ಹೊಡೀರಿ. ಒಟ್ಟಿನಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ಇಂಡಿಪೆಂಡೆನ್ಸ್ ಡೇ ದಿನ ಹಾಕ್ತಾಯಿದ್ದೀನಿ. ಸೊ ಆ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್. ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.